ತುಮಕೂರಿನಲ್ಲಿ ಜೆಡಿಎಸ್ ನಿಂದಲೂ ಅಬ್ಬರದ ಪ್ರಚಾರ ಇವತ್ತು ಒಂದೇ ದಿನ ಮೂರು ಕ್ಷೇತ್ರಗಳಲ್ಲಿ ಮಾಜಿ ಸಿಎಂ ಹೆಚ್ಡಿ ಕುಮಾರಸ್ವಾಮಿ ಮತಬೇಟೆ ನಡೆಸಲಿದ್ದಾರೆ ಪಾವಗಡ ಶಿರಾ ಕೊರಟಗೆರೆ ಕ್ಷೇತ್ರಗಳಲ್ಲಿ ಮತಯಾಚನೆ ಮಾಡುತ್ತಾರೆ ಕುಮಾರಸ್ವಾಮಿ ಅವರು ಅಷ್ಟೇ ಡೇ 1 ನಿಂದ ಸಾಕಷ್ಟು ಶ್ರಮವನ್ನು ಹಾಕಿ ಇಡೀ ರಾಜ್ಯದಂತ ಸಂಚಾರವನ್ನು ಮಾಡುತ್ತಿದ್ದಾರೆ ಪಕ್ಷವನ್ನು ಸ್ವತಂತ್ರವಾಗಿ ಅಧಿಕಾರಕ್ಕೆ ತರಬೇಕು ಅಂತ ಪಾವಗಡ ಶಿರಾ ಕೊರಟಗೆರೆ ಕ್ಷೇತ್ರದಲ್ಲಿ ಮತಯಾಚನೆ ಮಾಡುತ್ತಿರುವ ತಮ್ಮ ಅಭ್ಯರ್ಥಿಗಳ ಪರವಾಗಿ ತಿಮ್ಮರಾಯಪ್ಪ ಜೆಡಿಎಸ್ ಅಭ್ಯರ್ಥಿ ಪಾವಗಡ ಅವರ ಪರವಾಗಿ ಕ್ಯಾಂಪೇನ್ ನಡೆಯುತ್ತೆ ಆಮೇಲೆ ಅದಾದ ಮೇಲೆ ಮಧ್ಯಾಹ್ನ ಶಿರಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಆರ್ ಉಗ್ರೇಶ್ ಪರವಾಗಿ ಮತಯಾಚನೆ ಮಾಡುತ್ತಾರೆ ಸಂಜೆ ಕೊರಟಗೆರೆ ಅಭ್ಯರ್ಥಿ ಸುಧಾಕರ್ ಲಾಲ್ ಪರ ಮತಯಾಚನೆ ಮಾಡುತ್ತಾರೆ ಈಗಾಗಲೇ ಎಲ್ಲ ಕಡೆಗಳಲ್ಲಿ ದೇವೇಗೌಡರು ಒಂದು ಸುತ್ತಿನ ಪ್ರಚಾರವನ್ನ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು ಕೂಡ ಅಖಾಡಕ್ಕೆ ಧುಮುಕ್ತಾ ಇದ್ದಾರೆ ಇವತ್ತು ನಿನ್ನೆ ಶಿವಮೊಗ್ಗ ಮುಗಿಸಿದರು ಇವತ್ತು ತುಮಕೂರು ಅಂದ್ರೆ ಎಲ್ಲೆಲ್ಲಿ ತಮ್ಮ ಹಳೆಯ ಬೇರುಗಳಿದಾವೋ ಅಲ್ಲಿ ಜಾಸ್ತಿ ಒತ್ತು ಕೊಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ಯಾಕಂದ್ರೆ ನೋಡಿ ಉತ್ತರ ಕರ್ನಾಟಕ ಭಾಗ ಪ್ರಾರಂಭದಲ್ಲಿ ಅಲ್ಲಿ ಜಾಸ್ತಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದರು ಆದರೆ ಈಗ ಹಳೆ ಮೈಸೂರು ಭಾಗದಲ್ಲಿ ತಮ್ಮ ಹಿಡಿತ ಎಲ್ಲೆಲ್ಲಿ ಇತ್ತು ಈ ಹಿಂದೆ ಮಲ್ಲಿ ಒಕ್ಕಲಿಗರ ಭದ್ರಕೋಟೆ ಎಲ್ಲೆಲ್ಲಿ ಇದೆಯೋ ಅವನ ಟಚ್ ಮಾಡುವಂತ ನಿರಂತರ ಪ್ರಯತ್ನವನ್ನು ಕುಮಾರಸ್ವಾಮಿ ಅವರು ಮಾಡ್ತಿದ್ದಾರೆ ಅಲ್ಲಿ ತಮ್ಮದೇ ಆದಂತ ದಾಳಗಳನ್ನು ಉರುಳಿಸ್ತಾನೇ ಇದ್ದಾರೆ ಯಾಕಂದರೆ ತುಮಕೂರಿನಲ್ಲಿ ಜೆ ಡಿ ಎಸ್ಗೆ ಬಿಗ್ ಶಾಕ್ ಯಾಕಂತ ಹೇಳಿದ್ರೆ ಅಲ್ಲಿರುವಂಥ ಒಂದು ಮೂರು ನಾಲ್ಕು ಜನ ನಾಯಕರೇ ಹೋಗ್ಬಿಟ್ರು ಘಟಾನುಘಟಿ ನಾಯಕರೇ ಹೋಗಿದ್ದರಿಂದಾಗಿ ಈಗ ಬೆಮಲ್ ಕಾಂತರಾಜ್ ಆಗಿರ್ಬೋದು ಗುಬ್ಬಿ ಶ್ರೀನಿವಾಸ್ ಆಗಿರ್ಬೋದು ಅವರೆಲ್ಲ ಹೋಗಿದ್ದರಿಂದ ಪಕ್ಷಕ್ಕೆ ಖಂಡಿತ ಡ್ಯಾಮೇಜ್ ಆಗಿದೆ ಈಗ ತುಮಕೂರಿನಲ್ಲಿ ಮೊದಲಿದ್ದಂಥ ಜೆ ಡಿ ಎಸ್ ಪರಿಸ್ಥಿತಿ ಇಲ್ಲ ಮತ್ತಷ್ಟು ಮಾಹಿತಿ ಸಂತೋಷ್ ಕೊಡ್ತಾರೆ ಸಂತೋಷ್ ತುಮಕೂರು ಜೆ ಡಿ ಎಸ್ ಅಂತಂದರೆ ಮೊದಲಿದ್ದಂಥ ಪರಿಸ್ಥಿತಿ ಸದ್ಯಕ್ಕಿಲ್ಲ ಯಾಕಂದರೆ ಅಲ್ಲಿ ಘಟಾನುಘಟಿ ನಾಯಕರನ್ನ ಕಳ್ಕೊಂಡಿದ್ದಾರೆ ಈಗ ಮತ್ತೆ ಅದೇ ರೀತಿ ಅದೇ ಹಳೆ ಬೇರುಗಳನ್ನು ಮತ್ತೆ ವಾಪಸ್ ಚಿಗುರಿಸುವಂತಹ ಪ್ರಯತ್ನ ಆಗ್ತಾ ಇದೆ ಅಂತ ಈ ಮೂಲಕ ಖಂಡಿತವಾಗ್ಲೂ ಪ್ರಭು ಜೆ ಡಿ ಎಸ್ ನ ಭದ್ರಕೋಟೆ ಅಂತಾನೆ ಕರೆಸಿದಂತ ತುಮಕೂರು ಜಿಲ್ಲೆಯಲ್ಲಿ ಸಾಕಷ್ಟು ಸುಮಾರು ಅಂದ್ರೆ ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ 11 ಕ್ಷೇತ್ರಗಳನ್ನು ಗೆದ್ದಿದ್ದಂತ ಕ್ಷೇತ್ರ ಹಾಗಾಗಿ ಅದು ದಿನದಿಂದ ದಿನಕ್ಕೆ ನೀವು ಹೇಳಿದ ರೀತಿಯಾಗಿ ಕ್ಷೀಣಿಸ್ತಾ ಬಂತು ಅಂದ್ರೆ ಜೆ ಡಿ ಎಸ್ ನ ವಿಕೆಟ್ ಗಳು ಒಂದೊಂದೇ ಒಂದೊಂದೇ ಪತನ ಆಗ್ತಾ ಬಂತು ಆದ್ರೆ 2018ರಲ್ಲೂ ಕೂಡ ಸುಮಾರು 4 ಸಿಕ್ಕಿದ್ದಂತಹ ಜೆ ಡಿ ಎಸ್ ಈಗ ಮತ್ತೆ ಅದಕ್ಕಿಂತ ಹೆಚ್ಚಿನ ಸ್ಥಾನಗಳನ್ನ ಗೆಲ್ಲಲೇಬೇಕು ಹಳೆ ಮೈಸೂರು ಭಾಗದಲ್ಲಿ ಮತ್ತೆ ಜೆ ಡಿ ಎಸ್ ನ ಭದ್ರಕೋಟೆಯಲ್ಲಿ ಮತ್ತೆ ಪ್ರಾಬಲ್ಯವನ್ನ ಹೆಚ್ಚಿಸ್ಕೋಬೇಕು ಅಂತ ಈಗಾಗಲೇ ಕೂಡ ಕುಮಾರಸ್ವಾಮಿ ಅವರು ಪ್ರವಾಸದ ಮೇಲೆ ಪ್ರವಾಸವನ್ನ ಕೂಡ ಕೈಗೊಳ್ತಾ ಇರ್ತಕ್ಕಂಥದ್ದು ಈಗಾಗಲೇ ಒಂದು ಸುತ್ತಿನ ದೊಡ್ಡಗೌಡರು ಕೂಡ ಒಂದು ಸುತ್ತಿನ ಸುಮಾರು 6 ಕ್ಷೇತ್ರಗಳಲ್ಲಿ ಒಂದೇ ದಿವಸ 2 ದಿವಸಗಳ ಕಾಲ ಸಂಚಾರವನ್ನು ನಡೆಸಿ ಏನು ಮತಬೇಟೆಯನ್ನ ಮುಗಿಸೋಗಿರ್ತಕ್ಕಂಥದ್ದು ಅದಾದ ನಂತರ ಇವತ್ತು ಏನು ತುಮಕೂರಿನ ಗಡಿಭಾಗ ಮತ್ತೆ ಬಯಲುಸೀಮೆ ನಾಡು ಅಂತ ಕರೆಸ್ಕೊಳ್ಳುವಂತಹ ಪಾವಗಡದಲ್ಲಿ ಇವತ್ತು ಮತಬೇಟೆಗೆ ಕೂಡ ಕುಮಾರಸ್ವಾಮಿ ಅವರು ಆಗಮಿಸ್ತಾ ಇರ್ತಕ್ಕಂಥದ್ದು ಜೆ ಡಿ ಎಸ್ ಅಭ್ಯರ್ಥಿ ಆಗಿರ್ತಕ್ಕಂಥ ತಿಮ್ಮರಾಯಪ್ಪನವರ ಪರ ಅಬ್ಬರದ ಪ್ರಚಾರದಲ್ಲಿ ಕೂಡ ತೊಡಗ್ತಾ ಇರ್ತಕ್ಕಂಥದ್ದು ಅಂದ್ರೆ ಪಂಚರತ್ನ ಯಾತ್ರೆಗಳನ್ನ ಮುಂದಿಟ್ಕೊಂಡು ಆ ಒಂದು ಭಾಗಕ್ಕೆ ನಿಮ್ಮ ಈ ಯೋಜನೆಗಳು ಬಂದಂತ ಸಂದರ್ಭದಲ್ಲಿ ಎಲ್ಲಾ ರೀತಿಯ ಅನುಕೂಲಗಳು ಆಗ್ತವೆ ಈ ಬಾರಿ ತಿಮ್ಮರಾಯಪ್ಪನ ಆಶೀರ್ವಾದ ಮಾಡಿ ಅಂತೇಳಿ ತಿಮ್ಮರಾಯಪ್ಪ ಪರ ಮತಯಾಚನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು ಅಲ್ಲ ಅದನ್ನ ಮುಗಿಸ್ಕೊಂಡು ನಂತರ ಶಿರಾ ಕ್ಷೇತ್ರದ ಏನು ಶಿರಾ ಕ್ಷೇತ್ರವು ಕೂಡ ಜೆ ಡಿ ಎಸ್ ನ ಭದ್ರಕೋಟೆ ಯಾಕೆಂದ್ರೆ ನಡೆದಿರುವಂತಹ 8 ಚುನಾವಣೆಗಳಲ್ಲಿ ಅತಿ ಹೆಚ್ಚಾಗಿ ಕ್ಷೇತ್ರದಲ್ಲಿ ಗೆದ್ದಿರ್ತಕ್ಕಂಥದ್ದು ಜೆ ಡಿ ಎಸ್ ಹಾಗಾಗಿ ಈ ಬಾರಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ನೀಡಿದ್ದಾರೆ ಅಂದ್ರೆ ಉಗ್ರೇಶ್ ಅವರಿಗೆ ಅವರ ಪರವಾಗಿ ಮತಯಾಚನೆಗೆ ಕೂಡ ಕುಮಾರಸ್ವಾಮಿ ಅವರು ಮುಂದಾಗಿರ್ತಕ್ಕಂಥದ್ದು ಅದನ್ನ ಮುಗಿಸ್ಕೊಂಡು ಮಾಜಿ ಡಿ ಸಿ ಎಂ ಪರಮೇಶ್ವರ ಸ್ವಕ್ಷೇತ್ರ ಆಗಿರ್ತಕ್ಕಂಥ ಏನು ಕೊರಟಗೆರೆ ಕ್ಷೇತ್ರದಲ್ಲಿ ಇವತ್ತು ಅಭ್ಯರ್ಥಿ ಆಗಿರ್ತಕ್ಕಂಥ ಸುಧಾಕರ್ ಲಾಲ್ ಪರ ಅಬ್ಬರದ ಪ್ರಚಾರವನ್ನ ಮುಗಿಸಿ ನಂತರ ಬೆಂಗಳೂರಿಗೆ ಹೋಗ್ತಿರ್ತಕ್ಕಂಥ ಒಟ್ಟಿನಲ್ಲಿ ಒಂದೇ ದಿನಗಳ ಕಾಲ 3 ಕ್ಷೇತ್ರಗಳಲ್ಲಿ ಮಿಂಚಿನ ಸಂಚಾರ ನಡೆಸೋದ್ರ ಮುಖಾಂತರ ಇವತ್ತು ಜೆ ಡಿ ಎಸ್ ನ ಕಾರ್ಯಕರ್ತರಲ್ಲಿ ಮತ್ತೆ ಮತದಾರರಲ್ಲಿ ಒಂದಷ್ಟು ಹುರುಪು ಹುಮ್ಮಸ್ತು ಹೆಚ್ಚಿಸುವ ಒಂದು ಕೆಲಸದಲ್ಲೂ ಕೂಡ ಕುಮಾರಸ್ವಾಮಿ ಅವರು ಮುಂದಾಗ್ತಾರೆ ಬರುವಂತ ದಿನಗಳಲ್ಲಿ ಅಧಿಕಾರಕ್ಕೆ ಬರಲೇಬೇಕು ಅನ್ನೋ ಒಂದು ಪಣ ತೊಟ್ಟಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಮತ್ತು 3 ಕ್ಷೇತ್ರಗಳಲ್ಲಿ ರೌಂಡ್ಸ್ ಮಾಡೋದ್ರ ಮುಖಾಂತರ ಮತಬೇಟೆಗೆ ಕೂಡ ಮುಂದಾಗಿರ್ತಕ್ಕಂಥದ್ದು ಪ್ರಭು ಅಂದ್ರೆ ಸಂತೋಷ್ ಈಗ ಮೊನ್ನೆ ದೇವೇಗೌಡರು ಕೊರಟಗೆರೆಯಲ್ಲಿ ನೋಡಿದ್ವಿ ಯಾವ ರೀತಿ ದಾಳವನ್ನ ಉಳಿಸಿದ್ರು ಅಂತ ಬಟ್ ಕುಮಾರಸ್ವಾಮಿ ಅವರು ಕೂಡ ಕೆಲವೊಂದಿಷ್ಟು ಸ್ಥಳೀಯವಾಗಿ ಭಾವನಾತ್ಮಕವಾದ ದಾಳಗಳನ್ನು ಉಳಿಸಬಹುದ ಸಾಧ್ಯತೆ ಇದೆಯಾ ಖಂಡಿತವಾಗ್ಲೂ ಕೂಡ ಪ್ರಮುಖವಾಗಿ ಗಮನಿಸುವಂತ ವಿಚಾರ ಅಂತಂದ್ರೆ ಮೊನ್ನೆ ಕೊರಟಗೆರೆಯ ಮಾಜಿ ಡಿ ಸಿ ಎಂ ಪರಮೇಶ್ವರ್ ಏನು ತಲೆಗೆ ಕಲ್ಲು ತೂರಾಟದ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವ್ರು ಮಾತನಾಡಿದಂತ ಒಂದು ಮಾತು ಕೂಡ ಕೇಳಿಸ್ಕೋಬಹುದು ಇದು ಒಂದು ರೀತಿಯಾಗಿ ಚುನಾವಣಾ ಸಂದರ್ಭದಲ್ಲಿ ಆಡುವಂತ ಡ್ರಾಮಾ ಅನ್ನೋ ಒಂದು ಹೊಸ ಬಾಂಬ್ ಅನ್ನು ಕೂಡ ಪರಮೇಶ್ವರ್ ವಿರುದ್ಧ ತಿಳಿಸಿದ್ರು ಇವತ್ತು ಕೂಡ ಅವಧಿ ಕ್ಷೇತ್ರದಲ್ಲಿ ಮತಬೇಟೆಗೂ ಆಗಿರೋದ್ರಿಂದ ಇವತ್ತು ಕೂಡ ಆ ಪರಮೇಶ್ವರ್ ಅವರ ಮೇಲೆ
ಹಿಂದೆ ಸಮ್ಮಿಶ್ರ ಸರ್ಕಾರದಲ್ಲಾದಂತಹ ಸಮಯದಲ್ಲಾದಂತಹ ಆಜುಬಾಜು ವಿಚಾರವಾಗಿ ಮಾತಾಡುವಂತಹ ಚಾನ್ಸಸ್ ಕೂಡ ಹೆಚ್ಚಿರತಕ್ಕಂತದ್ದು ಜೊತೆಗೆ ದೇವೇಗೌಡರು ಕೂಡ ಅದೇ ವಿಚಾರವಾಗಿ ಕೂಡ ಮಾತಾಡೋದಿದ್ರು ನನ್ನ ಸೋಲಿಗೆ ಕಾರಣ ಆದವರನ್ನ ಸೋಲಿಸಲೇಬೇಕು ಅಂತ ಕೊರಟಗೆರೆಯಲ್ಲಿ ಒಂದು ಸಂದೇಶವನ್ನು ಕೂಡ ರವಾನೆ ಮಾಡಿದ್ರು ಈ ಬಾರಿಯೂ ಕೂಡ ಈಗಾಗಲೇ ಕೂಡ ಸುಧಾಕರ್ ಲಾಲ್ ಕೂಡ ತಮ್ಮ ಸಾಕಷ್ಟು ರೀತಿಯ ಒಂದು ಪ್ರಚಾರದಲ್ಲಿ ತೊಡಗಿರ್ತಕ್ಕಂಥದ್ದು ಹಾಗಾಗಿ ಇವತ್ತು ಏನು ಅಲ್ಲಿ ಮುಸ್ಲಿಂ ಮತಗಳು ಕೂಡ ಹೆಚ್ಚಿರ್ತಕ್ಕಂಥದ್ದು ಹಂಗಾಗಿ ಸಿಎಂ ಇಬ್ರಾಹಿಂ ಅವ್ರನ್ನ ಕರ್ಕೊಂಡ್ ಬರೋದ್ರ ಮುಖಾಂತರ ಮತಭೇಟೆ ಮಾಡ್ತಾರೆ ಮತ್ತೊಂದು ಕಡೆಯಾಗಿ ತುಮಕೂರಿನ ಪ್ರಭಾವಿ ರಾಜಕಾರಣಿ ಅಲ್ಪಸಂಖ್ಯಾತ ಘಟಕದ ಒಂದು ರಾಜಕಾರಣಿ ಆಗಿದೆ ಶಫಿ ಅಹಮದ್ ಅವರು ಈಗಾಗಲೇ ಕೂಡ ಜೆಡಿಎಸ್ ಗೆ ಸೇರಿರ್ತಕ್ಕಂಥದ್ದು ಜಿಲ್ಲೆಯ ಅಷ್ಟು ಅಲ್ಪಸಂಖ್ಯಾತ ಮತಗಳಿಗೆ ಒಂದು ರೀತಿಯಾಗಿ ಭದ್ರ ಮಾಡುವಲ್ಲಿ ಎಲ್ಲೋ ಒಂದ್ ಕಡೆ ಜೆಡಿಎಸ್ ಗೆ ಅನುಕೂಲ ಆಗಿದೆ ಅಂತ ಹೇಳ್ಬೋದು ಹಾಗಾಗಿ ಅವ್ರನ್ನು ಕರ್ಕೊಂಡು ಇವತ್ತು ಮತಭೇಟೆಗೆ ಕೂಡ ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿರ್ತದೆ ಒಟ್ಟಿನಲ್ಲಿ ಇವತ್ತಿನ ಕಣಕಳೆಯನ್ನು ಮೂರು ಕ್ಷೇತ್ರಗಳಲ್ಲಿ ಮಾಡುತ್ತಾ ಇದ್ದಾರೆ ಅದು ಚುನಾವಣೆಯಲ್ಲಿ ಜೆಡಿಎಸ್ ಗೆ ತುಮಕೂರಿನಲ್ಲಿ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಮತದಾರರ ಕೈ ಹಿಡಿತಾರ ಅಥವಾ ಮತ್ತೆ ಅಗ್ನಿ ಪರೀಕ್ಷೆಗೆ ಏನಾದ್ರು ಜೆಡಿಎಸ್ ಒಳಗಾಗುತ್ತೆ ಅನ್ನೋ ಕೂಡ ಕಾದು ನೋಡ್ಬೇಕಾಗಿರ್ತಕ್ಕಂಥದ್ದು ಪ್ರಭು ಥ್ಯಾಂಕ್ ಯು ಸಂತೋಷ್ ಮಾಹಿತಿಗಾಗಿ